ಆಹಾ, ಅಪ್ಸರೆ, ಈಕೆಯನ್ನ ನೋಡ್ತಿದ್ರೆ ಒಮ್ಮೆಲೆ ಮೈ ಬಿಸಿ ಆಗುತ್ತೆ. ಹಾರ್ಟ್ ಬೀಟ್ ಹೆಚ್ಚಿಸೋ ನೋಟ, ನೆಟ್ಟಿಗರು ನೆದ್ದೆಗೆಡಿಸಿ ಟೆಂಪರೇಚರ್ ಏರಿಸೋ ಮೈಮಾಟ, ಬರ್ಡೆ ಹೈಕ್ಲಾ ನರ ನಾಡಿಗಳು ಒಂದೇ ಸಲ ಆಕ್ಟಿವ್ ಆಗ್ಬಿಡುತ್ತೆ. ಈ ಬೆಡಗಿಯನ್ನ ನೋಡಿದ್ರೆ ಯಾರಿಗೆ ತಾನೇ ರೋಮಾಂಚನ ಆಗಲ್ಲ ಹೇಳಿ. ಚಂದುಳ್ಳಿ ಚಲವೆಯನ್ನ ನೋಡಿದ್ರೆ ಅದ್ ಯಾರಿಗೆ ತಾನೇ ಇಷ್ಟವಾಗಲ್ಲ. ರೆಪ್ಪೆ ಬಡಿಯದೆ ನೋಡುವಂತಹ ಚಲವು ಈಕೆಯದು, ಮಾದಕ ಚಲವು, ಸೂಜಿ ಗಲ್ಲಿನಂತೆ ಸೆಳೆಯೋ ನೋಟ, ಸಖತ್ ಮೈಮಾಟ, ರಸಿಕರ ನೆದ್ದೆಗೆಡಿಸೋ ಬಿಟಾನ್ ಬೆಡಗಿ ಪ್ರಿಯಾಂಕಾ ಚೋಪ್ರಾ. ಪ್ರಿಯಾಂಕಾ ಅದೆಂತ ಚೆಲುವು, ಅದೆಂತ ಒಲವು, ಡಾರ್ಕ್ ಬ್ಯೂಟಿ, ಚಾಕ್ಲೇಟ್ ಚೆಲುವೆ, ಡಾರ್ಕ್ ತಾರೆ. ಈಕೆಯನ್ನು ಅದೆಷ್ಟು ಹೊಗಳಿದ್ರು ಈಕೆ ಸೌಂದರ್ಯಕ್ಕೆ ಈಕೆ ಸಾಟಿ. ಈಕೆಯ ಒಂದೇ ಒಂದು ಕಣ್ಣೋಟ, ಒಂದೇ ಒಂದು ಹೆಜ್ಜೆ, ಒಂದೇ ಒಂದು ಲುಕ್ ಹರಿಯದವರ ಎದೆಯಲ್ಲಿ ಕೋಲಾಹಲ ಎಬ್ಬಿಸ್ಬಿಡುತ್ತೆ. ಬಾಲಿವುಡ್ ನ ಡಾರ್ಕ್ ಬ್ಯೂಟಿ, ಬಿಟಾನ್ ನ ಒನ್ ಅಂಡ್ ಓನ್ಲಿ ಚಾಕ್ಲೇಟ್ ಬ್ಯೂಟಿ. ಈಕೆ ಮುಂದೆ ಚಂದ್ರನಂತೆ ಹೊಳೆಯೋ ಹೀರೋಯಿನ್ಗಳು ಕೂಡ ಸೈಡ್ ಲೈನ್ ಆಗೋಗಿದ್ದಾರೆ. ಈಕೆಯ ಸೌಂದರ್ಯ ನೋಡಿ ಹರಿಯದ 16-28 ಏಜ್ನ ಹೀರೋಯಿನ್ಗಳೇ ಶಾಕ್ ಆಗ್ತಾರೆ. 41 ಈಕೆಯ ಬ್ಯೂಟಿ ಮಾತ್ರ ಇನ್ನೂ 20. ಮುಖದಲ್ಲಿ ಮೊಡವೆ ಇಲ್ಲ, ಸೊಂಟದಲ್ಲಿ ಸುಕ್ಕಿಲ್ಲ. ಮದುವೆ ಆದ್ರೂ ಈಕೆಯ ಬ್ಯೂಟಿ ಗ್ಲಾಮರ್ ಮಾಸಿಲ್ಲ. ಒಂದು ಮಗುವಿನ ತಾಯಿಯಾದ್ರೂ ಕಿಂಚಿತ್ತು ಈಕೆ ಸೌಂದರ್ಯ ಚೆಲುವು ಕಡಿಮೆಯಾಗಿಲ್ಲ. ತಾಯಿ ಆದ್ರೂ ತನ್ನ ಮಾದಕತೆಯನ್ನ ಹಾಗೆ ಉಳಿಸ್ಕೊಂಡಿದ್ದಾಳೆ. ಕೇವಲ ಬಾಲಿವುಡ್ ಅಷ್ಟೇ ಅಲ್ಲ, ಹಾಲಿವುಡ್ ನಲ್ಲೂ ಟಾಪ್ ಹೀರೋಯಿನ್ ಆಗಿ ಮೆಂಚ್ತಿರೋ ಬೆಡಗಿ ಅಂದ್ರೆ ಅದು ಪ್ರಿಯಾಂಕಾ ಮಾತ್ರ. ಟಾಪ್ ರಿಚ್ ಸೆಲೆಬ್ರಿಟಿಗಳ ಲಿಸ್ಟ್ ಸೇರಿದ ಏಕೈಕ ಬಾಲಿವುಡ್ ನಟಿ ಅಂದ್ರೆ ಅದು ಪ್ರಿಯಾಂಕಾ. ಈ ಲಿಸ್ಟ್ ನಲ್ಲಿ ಬಹುತೇಕ ವಿದೇಶಿ ಸೆಲೆಬ್ರಿಟಿಗಳೇ ಇದ್ದಾರೆ, ಆದ್ರೆ ಬಾಲಿವುಡ್ ನಿಂದ ಹೋದ ಏಕೈಕ ನಟಿ ಅಂದ್ರೆ ಅದು ಈಕೆನೆ. ಐಶ್ವರ್ಯ ರಾಯ್ ನಂತರ ವಿಶ್ವ ಸುಂದರಿ ಪುಟ್ಟವ್ವ ಪ್ರಿಯಾಂಕಾ ಚೋಪ್ರಾ ಅವರಾಗಿದ್ದಾರೆ. ಪ್ರಿಯಾಂಕಾ ಚೋಪ್ರಾ 2000 ವಿಶ್ವ ಸುಂದರಿ ಪಟ್ಟ ಗೆದ್ರು. ಕೇವಲ ಪ್ಲಸ್ ಟೂ ಶಿಕ್ಷಣದೊಂದಿಗೆ ಪ್ರಿಯಾಂಕಾ ವಿಶ್ವ ಸುಂದರಿ ವೇದಿಕೆ ಏರಿದ್ರು. ಸದ್ಯ ಬಿಟಾನ್ ಬೆಡಗಿ ಅಮೆರಿಕಾದಲ್ಲಿ ತನ್ನ ಪತಿ ಜೊತೆ ನೆಲೆಸಿದ್ದಾಳೆ. ಅಮೆರಿಕಾದ ಗಾಯಕ ನಿಕ್ ಜೋನ್ಸನ್ ನ 2018 ಮದುವೆಯಾದ ಪ್ರಿಯಾಂಕಾ ಚೋಪ್ರಾ ಪತಿ ಮತ್ತು ಮಗಳ ಜೊತೆ ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. 41 ಆದ್ರೂ ಕೂಡ ತನ್ನ ಕೆರಿಯರ್ ನಲ್ಲಾಗ್ಲಿ ಪರ್ಸನಲ್ ಲೈಫ್ ನಲ್ಲಾಗ್ಲಿ ಎಲ್ಲೂ ಹೆಸರಿಗೆ ಕಳಂಕ ಅಂಟಿಸ್ಕೊಂಡಿಲ್ಲ. ಇತ್ತೀಚೆಗೆ ಸೆಲೆಬ್ರಿಟೀಸ್ ಅಂದ್ರೆ ಸಾಕು, ಒಂದಲ್ಲ ಒಂದು ಗಾಸಿಪ್ ಇರುತ್ತೆ. ಅದರಲ್ಲೂ ಮದುವೆಯಾದ ಸ್ಟಾರ್ಸ್ಗಳು ಅದ್ ಯಾವಾಗ ಡೈವರ್ಸ್ ಪಡಿತಾರೋ ಅನ್ನೋದೇ ಗೊತ್ತಿರಲ್ಲ. ಆದ್ರೆ ಪ್ರಿಯಾಂಕಾ ಮದುವೆಯಾಗಿ 6 ಇಂಥ ಯಾವುದೇ ಸುದ್ದಿಗೂ ಸಿಕ್ಕಿಕೊಂಡಿಲ್ಲ. ಇನ್ನು ಫರ್ಹಾನ್ ಅಖ್ತರ್ ಅವರ ಜಿಲಿ ಜರ ಚಿತ್ರದ ಮೂಲಕ ಬೇಗಿ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿತ್ತು. ಆದ್ರೆ ಈಗ ಸಂಜಯ್ ಲೀಲಾ ಬನ್ಸ್ ನಲ್ಲಿ ಜೊತೆ ಪ್ರಿಯಾಂಕಾ ಬಿಟಾನ್ ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಸುಮಾರು 4 ಹಿಂದೆ ಅಂದ್ರೆ 2018 ಪ್ರಿಯಾಂಕಾ ಬಾಲಿವುಡ್ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು.
ಸಂಜಯ್ ಲೀಲಾ ಮನಸಾಲಿ ಮತ್ತು ಪ್ರಿಯಾಂಕಾ ಚೋಪ್ರಾ ಅವರ ನಡುವೆ ಉತ್ತಮ ಸ್ನೇಹವಿದೆ. ಈ ಹಿಂದೆ ಅವರು ರಾಮ್ಲೀಲಾ, ಬಾಜಿರಾಮ್ ಮಸ್ತಾನ್ ಸಿನಿಮಾಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ರು. ಫರ್ಹಾನ್ ಅಖ್ತರ್ ನಿರ್ದೇಶನದ ಸಿಲಿ ಜಾರಾ ಚಿತ್ರದ ಮೂಲಕ ಬೇಗಿ ಚಾಪ್ಸ್ ಮಾತೆ ಹಿರಿತೆರೆಗೆ ಮರಳಲಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಈಗ ಸಂಜಯ್ ಲೀಲಾ ಬಾನ್ಸ್ ನಲ್ಲಿ ಜೊತೆ ಪ್ರಿಯಾಂಕಾ ಬೆಟಾನ್ ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಸುದ್ದಿ ಕೇಳಿ ಬರ್ತಿದೆ. ಎಲ್ಲವೂ ಸರಿಯಾಗಿ ನಡೆದ್ರೆ ಸುಮಾರು ಒಂದು ದಶಕದ ನಂತರ ಪ್ರಿಯಾಂಕಾ ಮತ್ತು ಬಾನ್ಸ್ಲಿ ಒಟ್ಟಾಗಿ ಕೆಲಸ ಮಾಡ್ತಾರೆ. ಆಕ್ಷನ್ ಚಿತ್ರಕ್ಕಾಗಿ ನಟಿ ಮತ್ತು ನಿರ್ದೇಶಕರ ನಡುವೆ ಈಗಾಗಲೇ ಮಾತುಕತೆ ಪ್ರಾರಂಭವಾಗಿದೆ ಅಂತ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ಮತ್ತೆ ಬಾಲಿವುಡ್ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ. ಶೀಘ್ರದಲ್ಲಿ ಅಧಿಕೃತ ಘೋಷಣೆ ಹೊರಬೀಳಲಿದೆ. ಕಡಿಮೆ ಒಟ್ಟಿನಲ್ಲಿ ಪ್ರಿಯಾಂಕಾ ಚೋಪ್ರಾ ಸಖತ್ ಬೋಲ್ಡ್ ಅಂಡ್ ಹಾಟ್ ನಟಿ. ದೇಸಿ ಗರ್ಲ್ ಅಂತಾನೆ ಫೇಮಸ್ ಆಗಿದ್ದ ಪೇಗಿ ಈಗ ಹಾಲಿವುಡ್ ನಲ್ಲೂ ಮೆಂಚುತ್ತಿದ್ದಾರೆ. ಬ್ಲಾಕ್ ಬ್ಯೂಟಿ ಅಂತಾನೆ ನೇಮ್ ಮಾಡಿ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅಂತ ಸಾಬೀತು ಪಡಿಸ್ಕೊಂಡಿದ್ದಾರೆ.